ಏಣಿಯು ನೆಲದಿಂದ 8 ಮೀಟರ್ ಎತ್ತರದಲ್ಲಿ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ ಅನ್ನೋದು ಕಂಡುಹಿಡಿಯಬೇಕು. ಹಾಗಾದರೆ ಈ ಪಾದ ಯಾವುದಿಲ್ಲ, ಒಂದು ಬಿಸಿ ಪಾದ ಇದೆ, ಹಾಗಾದ್ರೆ ಬಿಸಿ ಕಂಡುಹಿಡಿಯಬೇಕು. ನೆಕ್ಸ್ಟ್ ಏನು, 10 ಮೀಟರ್ ಎತ್ತರವಿರುವ ಏಣಿಯು ಅಂತ ಹೇಳಿದ್ದಾರೆ. ಏಣಿ ಹಾಕಿದ್ದೀನಿ ಎತ್ತರ ಅಂತಂದ್ರೆ ಎಷ್ಟಾಗುತ್ತೆ ಇದು 10 ಮೀಟರ್ ನೆಲದಿಂದ 8 ಮೀಟರ್ ಎತ್ತರದಲ್ಲಿರುವ ಗೋಡೆಯ ಕಿಟಕಿ ಹಾಗಾದ್ರೆ ಏಣಿ ಎಷ್ಟಿದೆ 8 ಮೀಟರ್ ಇದೆ. ಈಗ ನಾವೇನು ಕಂಡುಹಿಡಿಬೇಕಂದ್ರೆ ಬಿಸಿ ಪಾದವನ್ನು ಕಂಡುಹಿಡಿಯೋಣ. ಅದಕ್ಕೆ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡೋಣ, ಒಂದು ಗೋಡೆಯ ಎತ್ತರ ಸಿ ಎ ಇಸ್ ಈಕ್ವಲ್ಸ್ ಟು 8 ಮೀಟರ್. ನೆಕ್ಸ್ಟ್ ಏಣಿಯ ಉದ್ದ ಕೊಟ್ಟಿದ್ದಾರೆ, ಏಣಿಯ ಉದ್ದ ಎ ಬಿ ಇಸ್ ಈಕ್ವಲ್ಸ್ ಟು 10 ಮೀಟರ್ ಅಲ್ಲ. ಈಗ ನಾವು ಬಿ ಸಿ ಪಾದವನ್ನು ಕಂಡುಹಿಡಿಯಬೇಕಂದ್ರೆ ನಾವೇನು ಗೊತ್ತಿರಬೇಕು, ನಮಗೆ ಪೈಥಾಗೋರಸ್ನ ಪ್ರಮೇಯ. ಹಾಗಾಗಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ಭಾಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮಯ ಅಂತ ಗೊತ್ತದೆ. ಹಾಗಾಗಿ ಎ ಬಿ ಸ್ಕ್ವೇರ್ ಇಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಏನದ ಅಂದರೆ ಎ ಬಿ ಸ್ಕ್ವೇರ್ 10 ಮೀಟರ್ ಅದ, ಹಾಗಾಗಿ 10 ಸ್ಕ್ವೇರ್. ಎ ಸಿ ಸ್ಕ್ವೇರ್ ಏನದ ಒಂದು 8 ಮೀಟರ್ ಅದ, 8 ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಅನ್ನು ನಾವು ಕಂಡುಹಿಡಿಬೇಕು, ಹಾಗಾಗಿ ಬಿ ಸಿ ಸ್ಕ್ವೇರ್ ಪಾದನ ಹಿಡಿತೀವಿ. 10 ಸಲ ಅಂದ್ರೆ 10 × 10 ಮಾಡಿದಾಗ 3 ಆಗುತ್ತೆ. 8 ಸ್ಕ್ವೇರ್ ಮಾಡಿದಾಗ 64 ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ ನಮಗೆ ಪಾದ ಕಂಡುಹಿಡಿಯಬೇಕು. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 100 − 64. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 100 ರಲ್ಲಿ 64 ಕಳೆದ್ರೆ 36, 36. ಈಗ ಬಿ ಸಿ ಇಸ್ ಈಕ್ವಲ್ಸ್ ಟು 36 ವರ್ಗಮೂಲ 6 ಮೀಟರ್ ನಮಗೆ ಪಾದ ಸಿಕ್ತು. ಹಾಗಾದರೆ ಬಿ ಸಿ ಇಸ್ ಈಕ್ವಲ್ಸ್ ಟು 6 ಮೀಟರ್ ಬಂತು. ಹಾಗಾಗಿ ಏಣಿಯ ಪಾದವು ನೆಲದಿಂದ 6 ಮೀಟರ್ ದೂರದಲ್ಲಿದೆ ಅಂತೇಳಿ